ಪ್ರೀತಿಯಾಗಲಿ ಸ್ನೇಹ ಆಗಲಿ ಈ ಸಂಬಂಧಪಟ್ಟಾಗಿ ಯಾವುದೇ ಕಾಲಕ್ಕೆ ಯಾವ ಸಿನಿಮಾ ಬಂದರೂ ಅದು ಗೆದ್ದೇ ಗೆಲ್ಲುತ್ತೆ. ಇಂಡಸ್ಟ್ರಿಯಲ್ಲಿ ಒಂದು ಮಾತಿದೆ, 5 ವರ್ಷಕ್ಕೊಂದು 10 ವರ್ಷಕ್ಕೊಂದು ಈ ಥರದೊಂದು ಬ್ರ್ಯಾಂಡನ್ನು ಸೆಟ್ ಮಾಡುವಂಥ ಸಿನಿಮಾಗಳು ಬರ್ತವೆ, ಫ್ರೆಂಡ್ಶಿಪ್ ಆಗಲಿ ಲವ್ ಆಗಲಿ. ಅದೇ ಥರ ಹಿಂದೆ ಹೇಳ್ತಿದ್ರು ಜಾಲಿ ಡೇಸ್ ಆಗಲಿ, ಕಿರಿಕ್ ಪಾರ್ಟಿ ಆಗಲಿ, ಹಾಗೆ ಅದೇ ಥರ ಈ 5 ವರ್ಷದ ಪಂಚವಾರ್ಷಿಕ ಯೋಜನೆಯಲ್ಲಿ ಬಂದಂಥ ಸಿನಿಮಾ ಪದವಿ ಪೂರ್ವ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟೊಂದು ಸಂಭ್ರಮದಿಂದ ಎಲ್ಲ ಸಿನಿಮಾದಲ್ಲಿ ಆಡಿಯನ್ಸ್ ಏನಿದ್ರೆ ಎಲ್ಲ ಕನೆಕ್ಟ್ ಆಗಿದೆ, ಕಣ್ಣಲ್ಲಿ ನೀರು ಹಾಕಿದ್ದಿದೆ, ತುಂಬ ಎಮೋಷ್ನಲ್ ಆಗಿದ್ದಿದೆ. ಈ ಸಿನಿಮಾನ ನಮ್ಮ ಸಿನಿಮಾನ ಥರ ಪ್ರೀತಿ ಮಾಡಿದವರಿದೆ. ಸದ್ಯಕ್ಕೆ ಇಡೀ ಟೀಮ್ ನಮ್ಮ ಜೊತೆ ಇದ್ದಾರೆ. ಸಿನಿಮಾ ಸಂಭ್ರಮದ ಬಗ್ಗೆ ಮಾತಾಡ್ತವಣ. ಮೊದಲಿಗೆ ನಮ್ಮ ವಿಜಿ, ಈ ಕ್ಯಾರೆಕ್ಟರ್ ಮಾಡ್ತಾರೆ ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾದ ಉದ್ದಕ್ಕೂ. ನಮ್ಮ ಗ್ಯಾಂಗಲ್ಲಿ ಒಬ್ಬ ಈ ಥರದ ಒಂದು ಗೆಳೆಯ ಇರಬೇಕಪ್ಪ ಅಂತ ಯಾರಿಗಂತೂ ಅನಿಸೇ ಅನಿಸುತ್ತೆ. ಆ ಥರ ಇದೆ, ಹೇಗನ್ನಿಸ್ತು ಈ ಸಿನಿಮಾದ ಒಂದು ಸಂಭ್ರಮ ಇವತ್ತು? ಫಸ್ಟು ಥ್ಯಾಂಕ್ ಯು ಸರ್ ನಿಮಗೆ. ನೀವು ಹೇಳ್ದಂಗೆ ಹೊರಗಡೆ ಬರ್ಬೇಕಾದ್ರೆ ಅದನ್ನೇ ಹೇಳಿದ್ರು, ಏ ನಿನ್ನ ಕ್ಯಾರೆಕ್ಟರ್ ನಂದು ಗುರು ಅಂತ. ಸೊ ಅದಲ್ವ ಸರ್ ಖುಷಿ, ಯಾಕೆಂದರೆ ಕನೆಕ್ಟ್ ಆಗ್ತಾರೆ ಅಂದರೆ ಅದೇ ಒಂದು ದೊಡ್ಡ ಖುಷಿ. ಸೊ ತುಂಬಾ ಖುಷಿ ಆಯಿತು. ಬರ್ತೀವಿ ಗುರು, ಫ್ರೆಂಡ್ಸ್ ಜೊತೆ ಬರ್ತೀವಿ, ಎಲ್ಲರೂ ಹಾಕೊಂಬರ್ತೀವಿ. ಇಬ್ಬರು ನನ್ನ ಮಕ್ಕಳೊಂದು ಇಬ್ಬರು ಕಿತ್ತಾಡಿದ್ದಾರೆ, ಅವ್ರನ್ನೂ ಕರ್ಕೊಂಬರ್ತೀನಿ ಸಿನಿಮಾಗೆ. ಸೊ ಆ ಥರ ಎಲ್ಲ ಹೇಳಿದ್ರು, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ, ಹೊಸಬ್ರು ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇದು ಬರೀ ಫ್ರೆಂಡ್ಶಿಪ್ ಸಿನಿಮಾ ಅಲ್ಲ, ಫ್ಯಾಮಿಲಿ ಸಿನಿಮಾ, ಲವ್ ಸಿನಿಮಾ, ಎಲ್ಲರೂ ಸಿನಿಮಾ ಕೂಡ ಅದು ನಿಮ್ಮ ಸಿನಿಮಾ. ಯಾಕೆಂದರೆ ನಿಮ್ಮ ಕಥೆಗಳನ್ನೇ, ನಿಮ್ಮ ಕ್ಯಾರೆಕ್ಟರ್ಗಳನ್ನೇ ತೋರಿಸಿರುವಂಥ ಸಿನಿಮಾ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ, ದಯವಿಟ್ಟು ಬಂದು ಸಿನಿಮಾ ನೋಡಿ, ಸಪೋರ್ಟ್ ಮಾಡಿ ಅಂತ. ಟಿ ಪಿ ನವೀನ ಅಂದರೆ ಯಾಕೆ ಅಷ್ಟೊಂದು ಲವ್ ಅಂತ? ಎಷ್ಟು ಬೈದರು ಹೊಡೆದ್ರು ಹಂಗೆ ಹಿಂದಿಂದೇ ಹೊಡೋದ? ಅದು ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ. ಸೊ ಅಂದರೆ ಎಲ್ಲ ಗ್ರೂಪಲ್ಲಿ ಒಂದು ಸ್ವಲ್ಪ ಫ್ರೆಂಡು ಸ್ವಲ್ಪ ಕ್ಲೋಸ್ ಜಾಸ್ತಿ ಇರ್ತಾನಲ್ಲ ಒಬ್ಬ, ಆ ಥರ ಏನೇ ಹೊಡೆದ್ರು ಏನೇ ಬರಿದ್ರು ಹಾಂ ಜೀವಕ್ಕೆ ಜೀವ ಕೊಡೋ, ಜೀವಕ್ಕೆ ಜೀವ ಕೊಡೋ ಫ್ರೆಂಡು, ಬಟ್ ಯಾರು ಕೊಡಲ್ಲ. ಸೊ ಆ ಥರ ಒಂದು ನನ್ನ ಕ್ಯಾರೆಕ್ಟ್ರು, ನನ್ನ ಮತ್ತು ನವೀನ್ ಅಂದ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಒಂದೊಂದು ಡೈಲಾಗಿಗೂ ನಗ್ತಾಯಿದ್ರು, ಅದು ನೋಡಿ ತುಂಬ ಖುಷಿಯಾಯಿತು. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಯೋಗಿಗೌಡ ಸರ್, ಮಿಮಿಕ್ರಿ ಯೋಗಿಗೌಡ ಸರ್, ಯಾಕಂದರೆ ಅವರು ಬರ್ಕೊಟ್ಟಂಥ ಡೈಲಾಗ್ಗಳು ಹೇಳ್ಕೊಟ್ಟಂಥದ್ದು. ಸೊ ಅದು ಇಲ್ಲಿ ನೋಡ್ಬೋದು ನೀವು, ವರ್ಕ್ ಆಗಿದೆ, ತುಂಬ ಖುಷಿಯಾಗುತ್ತೆ. ಒರಿಜಿನಲ್ ನೇಮ್ಗಳೆಲ್ಲ ಮರ್ತೋಗಿ ಸಿನಿಮಾ ನೇಮ್ಗಳೇ ನೆನಪಾಗ್ತಿದೆ. ಡೋಲಾ ಸಿನಿಮಾ ದುದ್ದಕ್ಕೆ ಪಾಪ ಹೀರೋನ್ ಪಕ್ಕನೇ ಇದ್ದೀರಾ, ಸ್ವಲ್ಪ ದೂರ ಬನ್ನಿ ಪಕ್ಕದಲ್ಲಿ. ಸಿನಿಮಾದಲ್ಲೂ ನಿಲ್ಲಲ್ಲ, ಇವಾಗಾದ್ರೂ ನಿಲ್ಲಲ್ಲ, ಮತ್ತೆ ದೂರ ಹೋಗ್ಬಿಟ್ರು. ಇನ್ನು ಅಯ್ಯೋ ಏನು ಹೇಳ್ಬೇಕಂತ ಗೊತ್ತಿಲ್ಲ. 3 ವರ್ಷಗಳಿಂದ ನಾವು ಕನ್ಸು ಕಾಡ್ತಾ ಇದ್ವಿ, ಒಂದಿನ ಬರುತ್ತೆ ನಾವೆಲ್ಲ ಥಿಯೇಟ್ರಲ್ಲಿ ಕೂತು ಸೆಲೆಬ್ರೇಷನ್ ಮಾಡ್ತೀವಿ ಅಂತ. ಇವತ್ತು ನನ್ನ ಹೆಸರು ಮಾಂತೇಶ್ ಸಜ್ಜನ್ ಅಂತಲೇ ಮರ್ತೋಗ್ಬಿಟ್ಟಿದೆ. ಎಲ್ಲರೂ ಡೋಲಾ 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 ಅಂತ ಕರೆದ್ಬಿಟ್ಟು, ಎಲ್ಲರೂ ಡೋಲಾ ಅಂತಲೇ ಕರೀತಾರೆ ಪ್ರೀತಿಯಿಂದ. ಕರೆದ್ಬಿಟ್ಟು ಏ ತುಂಬ ಚೆನ್ನಾಗಿ ಮಾಡಿ ಅಪ್ಪ, ನಿನ್ನ ಇಂಟ್ರೆಸ್ಟ್ ಚೆನ್ನಾಗಿದೆ ಅಂತ ಹೇಳಿದಾಗ ಒಂದು ಒಳ್ಳೆ ಖುಷಿ, ಮತ್ತು ಅದೊಂದು ಭಾವನೆ ಹೇಳೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ದುಃಖ ಎಲ್ಲ ಆಗುತ್ತೆ, ಸಂತೋಷ, ಆನಂದ, ಬಾಷ್ಪ ಎಲ್ಲ ಒಂದೇ ಸರಿ ಬರ್ತಾ ಇದೆ. ಇದಕ್ಕೆ ನಾವು ಹರಿಪ್ರಸಾದ್ ಜಯಣ್ಣ ಸರ್ಗೆ, ಯೋಗರಾಜ್ ಭಟ್ ಸರ್ಗೆ ಸದಾ ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತೀವಿ. ಈ ಸಿನಿಮಾ ಎಲ್ರಿಗೂ ಕರೆಕ್ಟ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ದೀವಿ. ನಾನು ಹೇಳೋದಿಷ್ಟೇ, ಫಸ್ಟು ಒಬ್ರು ಬಂದರೆ ಒಬ್ರು ಬರ್ರಿ, ಆಮೇಲೆ ಫ್ರೆಂಡ್ಸ್ನ ಕರ್ಕೊಂಬನ್ನಿ, ಫ್ರೆಂಡ್ಸ್ ಬಂದ್ರೆ ಲವರ್ ಜೊತೆ ಬನ್ನಿ, ಲವರ್ ಜೊತೆ ಬಂದ್ರೆ ತಂದೆ ತಾಯಿಗಳ ಜೊತೆ ಬನ್ನಿ, ತಂದೆ ತಾಯಿ ಜೊತೆಗಳು ಬಂದ್ರೆ ಅಜ್ಜ ಅಜ್ಜಿ ಜೊತೆ ಬನ್ನಿ. ಈ ಥರ ಒಬ್ರ ಜೊತೆ ಒಬ್ರ ಜೊತೆ ಯಾಕೆ ಬರಬೇಕು ಅಂದರೆ ನಮ್ಮ ಸಿನಿಮಾದಲ್ಲಿ ಎಲ್ಲ ಇದೆ, ತಂದೆ ತಾಯಿ ಸೆಂಟಿಮೆಂಟ್ ಇದೆ, ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ವಿಲನ್ನು ಇದ್ದಾನೆ, ಎಲ್ಲರೂ ಇದ್ದಾರೆ. ಏ ಟು ಜೆಡ್ ಹಳೆ ಡವ್ಗಳಿದ್ರು ಕರ್ಕೊಂಬನ್ನಿ, ನಂತರ ಸಿಂಗಲ್ ಇದ್ರೂ ಬನ್ನಿ ಅಂತೇಳಿ ಎಲ್ರಿಗೂ ಹೇಳ್ತೀನಿ. ಎಲ್ಲರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಅಂಜಲಿ ಅಂದರೆ ನಿತ್ಯ ಸಿನಿಮಾದಲ್ಲಿ ನಿತ್ಯ ಡೈರೆಕ್ಟರ್ ಆಗಬೇಕು ಅಂತಿದ್ರಿ, ಬಟ್ ನಿಮ್ಮ ಸಿನಿಮಾ ನೀವು ನಾಯಕಿಯಾಗಿ ನಟಿಸಿದಂಥ ಸಿನಿಮಾ ಈ ಥರ ಸಂಭ್ರಮ, ಡ್ಯಾನ್ಸ್ ಎಲ್ಲ ನೋಡಿದ್ದೆ, ತುಂಬ ಖುಷಿ ಪಟ್ಟಿರಿ. ಈ ಸಂಭ್ರಮ ಮೊದಲ ಸಿನಿಮಾಲ್ಲೇ ಮೊದಲ ಹೆಜ್ಜೆನಲ್ಲಿ ಈ ಥರದೊಂದು ಸಕ್ಸಸ್ ಜನ ಮಾತಾಡೋ ಥರ ಸಿನಿಮಾ ಮಾಡಿದ್ರೆ ಹೇಗೆ ಅನಿಸುತ್ತೆ ಆ್ಯಸ್ ಅ ನಾಯಕಿಯಾಗಿ ಪದವಿ ಪೂರ್ವ? ತುಂಬ ಖುಷಿ ಆಗ್ತಾ ಇದೆ. ಅಂಬಿರಿನಿಗೆ ವಯಸ್ಸಾಯಿತು, ಅವ್ಳು ಕೆಲಸ ಮಾಡಿದಾಗ ಫಸ್ಟ್ ಡೇ ಫಸ್ಟ್ ಶೋ ಇಲ್ಲೇ ಬಂದಿದೆ. ಸೊ ನನ್ನ ಫಿಲ್ಮಿಗೂ ಫಸ್ಟ್ ಡೇ ಫಸ್ಟ್ ಶೋ ಇಲ್ಲೇ ಬಂದಿದ್ದೀನಿ. ಸೊ ತುಂಬ ಖುಷಿ ಆಗ್ತಾ ಇದೆ, ಹಾಗೂ ನನಗಿನ್ನೂ ಅದು ಸಿಂಕಿನ್ ಆಗಿಲ್ಲ, ಇದಾಗ್ತಾ ಇದೆ, ಫಿಲ್ಮ್ ರಿಲೀಸ್ ಆಗಿದೆ, ಜನಕ್ಕೆ ಇಷ್ಟ ಆಗ್ತಾ ಇದೆ. ಆಮೇಲೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ವಾಂಟ್ ಟು ಸೇ ಎಲ್ಲ ಕಾಸ್ಟ್ ಅವರು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಮನಸ್ಸಲ್ಲಿ ಒಂಥರ ಎಕ್ಸ್ಪೆಕ್ಟೇಷನ್ ಇತ್ತು, ಎಲ್ಲರ ಪರ್ಫಾರ್ಮೆನ್ಸ್ ನೋಡಿ ಎಲ್ಲ ವರ್ಕ್ಶಾಪ್ ಮಾಡ್ತಾ ಇದ್ನಲ್ಲ ನೋಡ್ತಾ ಇದ್ದೆ, ಬಟ್ ಆನ್ ಸ್ಕ್ರೀನ್ ಎಷ್ಟು ಗ್ಲೋ ಆಗ್ತಾ ಇದ್ದಾರೆ ಗೊತ್ತಾ. ಹಾಗೂ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಜಿ ಅಂತೂ ಸ್ಟಾರ್ ಬಿಡಿ, ಇವಾಗ ತುಂಬ ಬ್ಯುಸಿ ಆಗ್ತಾನೆ ಅವನು, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ವಾಂಟ್ ಟು ಕಂಗ್ರಾಚ್ ಆಲ್ ಆಫ್ ಯು, ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಮೈ ಫ್ರೆಂಡ್. ಸಿನಿಮಾದ ಜೊತೆಗೆ ಸಿನಿಮಾದ ಆಚೆ ಇನ್ನೊಂದು ಸಂಭ್ರಮ ಆಯ್ತು, ಯಾಕಂದ್ರೆ ನಿಮ್ಮ ಗೆಳೆಯರೆಲ್ಲ ಬಂದಿದ್ರು. ಆ್ಯಕ್ಚುಲಿ ನೀವು ಅಲ್ಲಿ ಮಾತಾಡ್ತಾ ಇದ್ರೆ ಬೈಟಲ್ಲಿ ಅವರು ಮೊಬೈಲ್ ಎಲ್ಲ ತೆಗೆದ್ರು, ಅಂಜಲಿ ಫ್ಯಾನ್ ಕ್ಲಬ್ ಶುರು ಮಾಡ್ತದೆ ಅಂತ. ಆ್ಯಕ್ಚುಲಿ ನಿಜವಾದ ಗೆಲ್ಲು ಅದು, ಈ ಥರದ ಫ್ರೆಂಡ್ಸ್ ಇದ್ದಾರೆ ಅನ್ನೋದು ಹೌದು. ಆಮೇಲೆ ಐ ಥಿಂಕ್ ನನ್ನ ಫ್ರೆಂಡ್ಸ್ ಮಾತ್ರ ಅಲ್ಲ, ನನಗೂ ಒಂದು ಲೆವೆಲ್ ಆಫ್ ಎಕ್ಸ್ಪೆಕ್ಟೇಷನ್ ಇತ್ತು ಈ ಫಿಲ್ಮಿಗೆ, ಬಟ್ ಅದನ್ನ ಮೀರಿ 10 ಸತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಫನ್ನಿ ಆಗಿತ್ತು, ನನಗೆ ಗೊತ್ತಿರಲಿಲ್ಲ ಎಷ್ಟು ಫನ್ನಿ ಆಗಿತ್ತು ಅಂತ. ನಾನೇ ಫುಲ್ ಎಂಜಾಯ್ ಮಾಡಿದ್ದೀನಿ ಬೇರೆಯವ್ರು ಬಿಟ್ಟು. ನನ್ನ ಫ್ರೆಂಡ್ಸ್ ಒಂದು ಫ್ಯಾನ್ ಕ್ಲಬ್ ಶುರು ಮಾಡಿದ್ದಾರೆ, ಎಲ್ಲ ಅವರಿಗೆ ವಿಸಿಲ್ ಮಾಡೋಕ್ಕೆ ಬರಲಿಲ್ಲ ಅಂತ ಅವರೇ ವಿಸಿಲ್ ತೊಗೊಂಡ್ಬಂದಿದ್ದಾರೆ ನೋಡಿ. ಎಸ್,
ಸೊ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು. ಇಷ್ಟು ಸಪೋರ್ಟ್ ಇಷ್ಟು ಬೇಗ ಸಿಕ್ಕದಂತ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟು ಒಳ್ಳೆ ಪಾತ್ರ ಹಾಗೂ ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸಸ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಟು ಹರಿ ಸರ್, ಯೋಗರಾಜ್ ಸರ್, ಸಂತೋಷ್ ಸರ್ ಎಷ್ಟು ಚೆನ್ನಾಗಿ ತೋರಿಸಿದ್ರು ನಮ್ಮನ್ನೆಲ್ಲ. ಸೊ ಆಮೇಲೆ ಅರ್ಜುನ್ ಜನ್ಯ ಸರ್, ಅವ್ರ ಮ್ಯೂಸಿಕ್ ಇಲ್ದಲೆ ನನಗೆ ಈ ಥರ ಹೀರೋಯಿನ್ ಫೀಲ್ ಅಂತೂ ಬರ್ತಾನೇ ಇರಲಿಲ್ಲ. ಸೊ ಥ್ಯಾಂಕ್ ಯು. ಅದೇ ಮೊದಲೇ ಹೇಳಿದಂಗೆ 5 ವರ್ಷಕ್ಕೊಂದು 10 ವರ್ಷಕ್ಕೊಂದು ಯಾವುದೋ ಒಂದು ಸಿನಿಮಾ ಬರುತ್ತೆ ಅಂದರೆ ಟ್ರೆಂಡ್ ಸೆಟ್ಟರ್ ಲವ್ ಸಿನಿಮಾನೋ ಅಥವಾ ಫ್ರೆಂಡ್ಶಿಪ್ ಸಿನಿಮಾನೋ ಬರುತ್ತೆ, ಅದಕ್ಕೆ ಪದವಿ ಪೂರ್ವ ಸೂಕ್ತವಾಗಿದೆ ಒಂದು ಸಿನಿಮಾಗೆ ಬರ್ತಾ ಇದೆ. ನೀವು ಸಿನಿಮಾ ನೋಡುವಾಗ ಸಿನಿಮಾ ಆಚೆ ಪ್ರೇಕ್ಷಕನಾಗಿ ನೋಡುವಾಗ ಯಾವ ಥರ ಇಷ್ಟ ಆಗುತ್ತೆ, ಯಾವ ಸೀನ್ ತುಂಬ ಕಾಡ್ತಾನೆ? ನನಗೆ ಎಲ್ಲ ಸೀನ್ ಇಷ್ಟ. ಇಟ್ಸ್ ಡಿಫಿಕಲ್ಟ್ ಇವಾಗ ನಾನು ವ್ಯೂವರ್ ಆಗಿ ನೋಡೋದು ತುಂಬ ಡಿಫಿಕಲ್ಟ್, ಬಟ್ ನನಗೆ ನಾನು ಯಾವ ಸೀನಲ್ಲಿ ಇಲ್ವೋ ಅದು ತುಂಬ ಇಷ್ಟ ಆಯಿತು. ಬಿಕಾಸ್ ನಾನು ಡಬ್ಬಿಂಗಲ್ಲಿ ನೋಡಿದ್ದೀನಿ, ಆ್ಯಕ್ಟಿಂಗ್ ಮಾಡ್ತಾ ನನ್ನ ಮುಖ ನೋಡ್ಕೊಂಡು ನೋಡ್ಕೊಂಡು ಬೋರ್ ಆಗಿಬಿಟ್ಟಿದೆ, ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸೀನ್ ನನಗೆ ಇಷ್ಟ ಆಯಿತು. ಕಾಮಿಡಿ ಬಿಟ್ಸ್ ಅಂತೂ ತುಂಬ ಇಷ್ಟ ಆಯಿತು. ಐ ಥಿಂಕ್ ಸೋ ವೆಲ್ ಡನ್. ಯಾವುದು ತುಂಬ ಓವರಾಗಿ ಮಾಡೋಕ್ಕೆ ಹೋಗಲಿಲ್ಲ, ತುಂಬ ಅಂಡರ್ ಟೋನು ಮಾಡೋಕ್ಕೆ ಹೋಗಲಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿತ್ತು ಕಾಮಿಡಿ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿ ಒನ್ ವಾಸ್ ಪಾರ್ಟ್ ಆಫ್ ಕಾಮಿಡಿ ಸೀನ್ಸ್. ನವೀನ ಇನ್ನೊಂದು ಫ್ರೆಂಡ್ಸ್ ಗ್ಯಾಂಗ್ ಹಿಡ್ಕೊಂಡು ಹೋಗ್ತಾ ಇದ್ರು, ಬನ್ನಿ ಸರ್ ಪ್ಲೀಸ್. ಎಸ್ ಸರ್, ತುಂಬ ಕನಸು ಹೊತ್ಕೊ ಬಂದಿದ್ರಿ ಸಿನಿಮಾ, ತಂದೆ ಶ್ರಮ, ಕನಸು, ಗೆಳೆಯರ ಶ್ರಮ, ಇವತ್ತು ಥಿಯೇಟ್ರ್ ಮುಂದೆ ಅದು ಕಾಣ್ತಾ ಇತ್ತು ನಿಮ್ಮ ಡ್ಯಾನ್ಸಲ್ಲಿ, ಆ ಗೆಲುವಿನ ಡ್ಯಾನ್ಸ್ ಹೇಗೆ ಅನಿಸ್ತದೆ ಮೊದಲ ಶೋ ಇಷ್ಟೆಲ್ಲ ಒಳ್ಳೆಯ ಕ್ರಿಶಿಯಸ್ ಬರ್ತಾ ಇದೆ? ನೀವು ಹೇಳಿದ್ರಲ್ಲ ಆ ಡ್ಯಾನ್ಸಲ್ಲಿ ನಮ್ಮ ಪರಿಶ್ರಮ, ನಮ್ಮ ಆಸೆ, ಅದೆಲ್ಲ ಒಂದು ರಿಸಲ್ಟ್ ಕಾಣ್ತು ಅಂತ ತುಂಬ ಖುಷಿ ಆಗ್ತಾಯಿತ್ತು ನೋಡಿರಿ. ಅಂದರೆ ನನಗೆ ಪರಿಜ್ಞಾನ ಇಲ್ಲ ಅಷ್ಟು ಖುಷಿಯಲ್ಲೇ ಕುಣಿದುಬಿಟ್ಟೆ, ಅಷ್ಟು ಎಂಜಾಯ್ ಆಗ್ಬಿಡ್ತು, ಅಷ್ಟು ಖುಷಿ ಆಯಿತು. ಅಂದರೆ ತುಂಬ ಚಿಕ್ಕ ವಯಸ್ಸಿನ ಕನಸು ನಂದು ಸಿನಿಮಾ ಮಾಡಬೇಕು, ಅಂದರೆ ನಾನು ಹೀರೋ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಟ್ಲೀಸ್ಟ್ ಒಂದು ಸರಿ ಆ ಸ್ಕ್ರೀನ್ ಮೇಲೆ ಬಂದೋದ್ರೆ ಅಂತ ಆಸೆ ಇತ್ತು ನನಗೆ. ಅದು ಇವತ್ತು ಈಡೇರ್ತಿದೆ, ಜನ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದೆ ನನ್ನ ಪಾತ್ರಕ್ಕೆ. ಅಂದರೆ ಜನ ನನ್ನ ಪಾತ್ರ ನೋಡಿದಾಗ ಹೊರಗಡೆ ಬಂದಾಗ ಅಪ್ಕೊಂತಿದ್ದಾರೆ, ಎಷ್ಟೋ ಸೀನಿಯರ್ ಸಿಟಿಸನ್ಸ್ಗಳು ಹತ್ತಿದ್ದಾರೆ, ಅಯ್ಯೋ ಹಿಂಗೆ ಹಿಂಗೆ ಏನಪ್ಪ ಹಿಂಗೆ ಅಂತ, ಅಷ್ಟು ಜನ ಕನೆಕ್ಟ್ ಆಗಿದ್ದಾರೆ ಪಾತ್ರಕ್ಕೆ. ಅಂದರೆ ತುಂಬ ಖುಷಿ ಆಗುತ್ತೆ ಸರ್. ಇದೇ ಇದು ಇದೊಂದು ರಿಸಲ್ಟಿಗೋಸ್ಕರ 3 ವರ್ಷ ಕಷ್ಟಪಟ್ಟಿದ್ದೀವಿ. ಎಲ್ಲರೂ ಸಪೋರ್ಟ್ ಆಗಿರ್ಬೋದು, ನಮ್ಮ ಇಡೀ ಪದವಿ ಪೂರ್ವ ಚಿತ್ರತಂಡದ್ದಾಗಿರ್ಬೋದು, ಜನತೆದಾಗಿರ್ಬೋದು, ನಮಗೆ ಪ್ರಮೋಷನ್ ಮಾಡ್ತಿರೋ ಅಂತ ಪ್ರತಿಯೊಬ್ಬರು ಆಗಿರ್ಬೋದು, ನಮ್ಮ ಮೀಡಿಯಾ ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವರೆಲ್ಲರಿಗೂ ಥ್ಯಾಂಕ್ಫುಲ್ ಇರಬೇಕು. ಎಷ್ಟೋ ಜನ ಸಿನಿಮಾಯಿಂದ ಹೊರಗಡೆ ಬಂದ ತಕ್ಷಣ ಜಾಲಿಡಿಯಸ್ ಆದಂಗೆ ಆಗ್ತಾರೆ, ಮತ್ತು ಕಿರಿಕ್ ಪಾರ್ಟಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ, ಅದೆಲ್ಲವರು ಮೀರಿ ಒಬ್ಬ ಪ್ರೇಕ್ಷಕ ನೋಡ್ಕೊಂಡು ಬಂದು ಹೇಳ್ತಾರೆ, ಸರ್ ಈಗ ಬರ್ತಾ ಇದ್ದಾಗ ಥಿಯೇಟರ್ಗೆ ಬರ್ತಾರೆ ಯಾರೋ ಒಬ್ಬ ಕಾಲ್ ಮೇಲೆ ಬೈಕ್ ಹರಿಸ್ಕೊಂಡು ಹೋಗ್ಬಿಟ್ಟ, ನನ್ನ ಜೊತೆಗೆ ನನ್ನ ಫ್ರೆಂಡ್ ಅವನೇ ಕರ್ಕೊಂಡು ತೋರಿಸ್ಕೊಬಂದಿದ್ದು, ಆಗ ಅನಿಸ್ತು ಈ ಸಿನಿಮಾ ನೋಡಿದ ಮೇಲೆ ಅವ್ನ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗುತ್ತೆ ನನ್ನ ಮೇಲೆ, ಫ್ರೆಂಡ್ಶಿಪ್ ಮೇಲೆ ಅಂತ. ಹೌದು ಸರ್, ಅಂದರೆ ಇಡೀ ಸಿನಿಮಾ ಒಂದು ಸ್ನೇಹಿತರ ಬಗ್ಗೆನೇ ಹೇಳಿರೋಂಥ ಒಂದು ಸಿನಿಮಾ. ಒಂದು ನಿಜವಾದ ಸ್ನೇಹಿತ ಅಂದರೆ ಏನು, ಸ್ನೇಹ ಅಂತ ಬಂದಾಗ ಪ್ರಾಣ ಕೊಡೋಕ್ಕೂ ಯೋಚನೆ ಮಾಡಲ್ಲ ಜನ. ನಾವಾಗಿರ್ಬೋದು, ನಮ್ಮ ಫ್ರೆಂಡಿಗೆ ಏನೋ ಒಂದು ಪ್ರಾಬ್ಲಮ್ ಅಂತ ಅಂದಾಗ ಎಲ್ಲದಕ್ಕೂ ನಿಲ್ತೀವಿ ನಾವು, ನಮ್ಮನ್ನು ಮರೆತು ನಿಲ್ತೀವಿ, ಅಷ್ಟು ಖುಷಿ ಆಗುತ್ತೆ. ಅದೇ ಸ್ನೇಹ ಅಂದರೆ ಪ್ರತಿಯೊಬ್ಬರು ಈಗ ನೋಡಿದವರೆಲ್ಲ ಏನಂತಾರೆ, ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ, ತುಂಬ ಖುಷಿ ಆಯ್ತಪ್ಪ, ನಿಮ್ಮ ಪಾತ್ರ ತುಂಬ ಇಷ್ಟ ಆಯಿತು, ಇಡೀ ಸಿನಿಮಾ ಇಷ್ಟ ಆಯಿತು, ನಿಮ್ಮ ಸ್ನೇಹಿತರು ಆಗಲೇ ಒಬ್ರು ಬಂದು ಹೇಳಿದ್ರು ನಮಗೆ ನಿಮ್ಮ ಸ್ನೇಹ ಹೀಗೇ ಇರಲಿ ಅಂತ. ಅದೊಂದು ಬ್ಲೆಸ್ಸಿಂಗ್ಸ್ ಅಲ್ವಾ, ತುಂಬ ಖುಷಿ ಆಗ್ತಾಯಿದೆ. ಆಮೇಲೆ ಸ್ನೇಹಿತರ ಬಗ್ಗೆ ಹೇಳಬೇಕು ಅಂದರೆ ನನ್ನ ಸ್ನೇಹಿತರು ತುಂಬ ಜನ ಬಂದರು, ಬ್ಯಾನರೆಲ್ಲ ಹಾಕ್ಸಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಅಯ್ಯೋ ಅದು ನಿಜವಾಗ್ಲೂ ಅಂದರೆ ನಾನು ಅಂದರೆ ಥಿಯೇಟ್ರ್ ಮುಂದೆ ನನ್ನ ಬ್ಯಾನರ್ ಬಿದ್ದರೆ ಸಾಕು ಅಂತ ಖುಷಿ ಪಟ್ಟವರು, ಇವತ್ತು ಕಟೌಟ್ ಹಾಕ್ಸಿದ್ದಾರೆ, ಯಾವಾಗಲೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು. ಎಲ್ಲ ನೇಮ್ಗಳೆಲ್ಲ ಮರ್ತೋಗಿ, ನೀವು ಅಷ್ಟೇ ಪಾತ್ರಗಳನ್ನೇ ಕೂಗ್ತೀರಾ, ಪಾತ್ರಗಳನ್ನೇ ಮಾತಾಡೋ, ಜನನೂ ಅಷ್ಟೇ ಡೋಲಾ ಆಗಲಿ ಸ್ಮಾಲ್ ಆಗಲಿ ಎಲ್ಲ ಹಾಗೆ ಕರ್ತಾರೆ ಹರ್ಷ. ಆಮೇಲೆ ನನಗೆ ಒಂದು ಏನು ತುಂಬ ಇಷ್ಟ ಆಯಿತು ಅಂದರೆ ಆಪ್ರೇಟರ್ ಅಣ್ಣ ಇದ್ದರು ಅಲ್ಲಿ ಮೇಲ್ಗಡೆ, ಆಪ್ರೇಟರ್ ಅಣ್ಣ ಕೆಳಗಡೆ ಬಂದು ಅವರು ಅಂದರೆ ಲೇಟ್ ಆಯಿತು ಅನಿಸುತ್ತೆ, ಓಡೋಡು ಬಂದರು ಸೈಡ್ ಅಂತ ಬಂದು ನನಗೆ ಥ್ಯಾಂಕ್ಸ್ ಕೊಟ್ಟು ಅಪ್ಕೊಂಡು ಮಾತಾಡಿದ್ರು, ಒಳ್ಳೇದಾಗುತ್ತೆ ಕಣ, ಒಳ್ಳೇದಾಗುತ್ತೆ ಆಪಿ, ತುಂಬ ಒಳ್ಳೇದಾಗುತ್ತೆ, ಚೆನ್ನಾಗಿ ಮಾಡಿದೆ ಸಿನಿಮಾ, ಒಳ್ಳೆ ಫ್ಯೂಚರ್ ಇದೆ ಅಂತಂದು ಸರ್. ಅವ್ರು ಹೇಳಿದ್ರೆ ನಮ್ಗೆ ಯಾರು ಹೇಳ್ದಂಗೆ ಸರ್, ಎಲ್ಲ ಥಿಯೇಟರ್ ಎಲ್ಲ ಹೇಳ್ದಂಗೆ ಅಲ್ವಾ ಸರ್ ಅವ್ರು ಹೇಳಿದ್ರೆ. ಅವರು ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು. ಆಗಲೇ ವಾಚ್ಮ್ಯಾನ ಹೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಮಾಡಿದೀಯಪ್ಪ ನೀನು, ನಾನು ಅಲ್ಲಿ ಒಂದೆರಡು ಸೀನ್ ನೋಡ್ಕೊಂಬಂದೆ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ. ಅದೆಲ್ಲ ಬ್ಲೆಸ್ಸಿಂಗ್ಸ್ ಅಂತ ಹೇಳಿದ್ರು.